ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿತೌಟ್ ಮಾಸ್ಕ್ ಧರಿಸದೇನೆ ಸಂಚಾರ ಮಾಡ್ತಿರೋರ ವಿರುದ್ಧ 6900 ರೂಪಾಯಿ ನಾವು ಟೋಟಲ್ ಕಲೆಕ್ಷನ್ ಮಾಡಿದ್ವಿ ಸರ್. ಹೌದು, ಒಂದೇ ಸರ್. ಸರ್, ಇಲ್ಲಿವರೆಗೂ ಟೋಟಲ್ಲು 27900 ರೂಪಾಯಿ ಕಲೆಕ್ಷನ್ ಮಾಡಿದ್ವಿ ಸರ್. ಸರ್, ಮೂರು ದಿವಸದಲ್ಲಿ ಸರ್, ಮೂರು ದಿವಸಕ್ಕೆ 27900 ರೂಪಾಯಿ ಕಲೆಕ್ಷನ್ ಮಾಡಿದ್ವಿ ಸರ್ ಅರ್ಕಲ್ಗಳ ಪಟ್ಟಣದಲ್ಲಿ ಸರ್. ನಮ್ಮ ಮಾನ್ಯ ಜಿಲ್ಲಾ ಅಧಿಕಾರಿಗಳ ಆದೇಶ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳ ಆದೇಶ ಮತ್ತು ಮುಖ್ಯ ಅಧಿಕಾರಿಗಳ ಆದೇಶದಿಂದ ಅರ್ಕಲ್ಗಳ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕೋವಿಡ್-19ಗೆ ಸಂಬಂಧಿಸಿದಂತೆ ಅಂಗಡಿ ಮಾಲೀಕರಿಗೆ ಈ ಮೂಲಕ ತಿಳಿಸೋದಿದೆ, ತಮ್ಮ ಬರ್ತಕ್ಕಂಥ ಅಂಗಡಿಗಳಲ್ಲಿ ಸ್ಯಾನಿಟೈಸರ್ನ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇಡತಕ್ಕದ್ದು ಮತ್ತು ಸೋಷಲ್ ಡಿಸ್ಟೆನ್ಸನ್ನು ಮಾಡತಕ್ಕಂಥದ್ದು ಅವ್ರದೇ ಜವಾಬ್ದಾರಿ. ಒಂದೇ ವೇಳೆ ಈ ಎರಡನ್ನೂ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅಂಗಡಿಯವರಿಗೆ ಈಗ ಏನು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು 100 ರೂಪಾಯಿ ದಂಡ ವಿಧಿಸೋದಕ್ಕೆ ಈಗಾಗಲೇ ನಮಗೆ ಅನುಮತಿ ನೀಡಿದರೆ ಅದನ್ನು ದಂಡ ವಿಧಿಸೋದಲ್ಲದೆ ಅವ್ರ ವಿರುದ್ಧ ನಾವು ಕೋವಿಡ್-19 ಪ್ರಕಾರ ಏನು ಕ್ರಮ ತಗೋಬೇಕು, ಕಾನೂನು ಪ್ರಕಾರ ಅದನ್ನು ನಾವು ಕ್ರಮ ತಗೋತೀವಿ. ಮತ್ತು ಸಾರ್ವಜನಿಕರಿಗೆ ತಿಳಿಪಡಿಸೋಣ, ತಾವು ನಗರಕ್ಕೆ ಬರಬೇಕಾದ್ರೆ ಅಥವಾ ನಗರದಲ್ಲಿರ್ತಕ್ಕಂಥ ಜನರು ರೋಡಿಗೆ ಬಂದು ಖರೀದಿಸುವ ಏನೇ ಒಂದು ದಿನಸಿಗಳಾಯಿತು ತರಕಾರಿಗಳನ್ನ ತಗೋಬೇಕಾದ್ರೆ ದಯವಿಟ್ಟು ಮಾಸ್ಕ್ನ ಧರಿಸಿ ತಾವು ಇತರ ಸಾಮಗ್ರಿಗಳನ್ನ ಖರೀದಿಸಬೇಕು. ಒಂದು ವೇಳೆ ಏನಾದರೂ ಇವತ್ತಿನ ದಿವಸ ಏನೋ ನಾವು 100 ರೂಪಾಯಿ ದಂಡ ಹಾಕಿದ್ದೀವಿ, ಮುಂದಿನ ದಿನಗಳಲ್ಲಿ ಮಾಸ್ಕ್ ಇಲ್ಲದೇ ರೋಡಿಗೆ ಬಂದು ಖರೀದಿಸೋದಾಯಿತು, ವ್ಯಾಪಾರ ಮಾಡೋದಾಯ್ತಾಯಿತು, ಮತ್ತೊಂದು ಏನಾದ್ರು ಮಾಡಿದಂದರೆ 100 ರೂಪಾಯಿಗಿಂತ ಹೆಚ್ಚಿನ ದಂಡನ ವಿಧಿಸೋದಕ್ಕೆ ನಾವು ಈಗ ಪಟ್ಟಣ ಪಂಚಾಯತಿಯಿಂದ ಸೂಕ್ತ ಕ್ರಮ ಕೈಗೊಳ್ತೀವಿ.